ಎನ್ಡಿಎ ಮೈತ್ರಿಯಲ್ಲಿ ಜೆಡಿಎಸ್ಗೆ ಎಕ್ಸಿಟ್ ಪೋಲ್ನಿಂದ ಸಂತಸ ಮೂಡ್ತಾ ಇದೆ. ಜೆಡಿಎಸ್ ಸ್ಪರ್ಧಿಸಿದಂತಹ ಮೂರು ಕ್ಷೇತ್ರದಲ್ಲಿ ಗೆಲುವಿನ ಮುನ್ಸೂಚನೆ ನಿನ್ನೆಯ ಎಕ್ಸಿಟ್ ಪೋಲ್ ಕೊಟ್ಟಿದೆ. ಲೋಕಸಭಾ ಚುನಾವಣೆಗೆ ಲೋಕಸಭಾ ಫಲಿತಾಂಶದ ಮೇಲೆ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಕಣ್ಣು ಬೀರಿದ್ದಾರೆ. 2019ರಲ್ಲಿ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡಿಕೊಂಡಂತಹ ಸಂದರ್ಭದಲ್ಲಿ ಕೇವಲ ಒಂದು ಸ್ಥಾನ ಮಾತ್ರ ದಳ ಗೆದ್ದಿತ್ತು, ಅದು ಹಾಸನದಲ್ಲಿ. ಪೆನ್ಡ್ರೈವ್ ಮುಜುಗರದ ನಡುವೆಯೂ ಕೂಡ ಜೆಡಿಎಸ್ ಈಗ ಫುಲ್ ಖುಷಿಯಾಗಿದೆ. ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಮಂಜುನಾಥ್ ನೀಡ್ತಾರೆ. ಮಂಜುನಾಥ್, ಇಷ್ಟು ದಿನ ಸೈಲೆಂಟ್ ಆಗಿದ್ದಂತಹ, ಮಂಕ್ ಆಗಿದ್ದಂತಹ ಜೆಡಿಎಸ್ ಪಾಳ್ಯ ನಿನ್ನೆ ಎಕ್ಸಿಟ್ ಪೋಲ್ನ ನಂತರ, ಆ ರಿಸಲ್ಟ್ ನಂತರ ಸಂತಸದಲ್ಲಿದೆ ಅಂತೆ. ಸೊ ಈ ಬಗ್ಗೆ ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ ಲೆಕ್ಕಾಚಾರಗಳು ಹೇಗಿವೆ? ಸಭಾ ರಾಜ್ಯ ಲೋಕಸಭಾ ಚುನಾವಣೆಯಲ್ಲಿ ಏನು ಜೆ ಡಿ ಎಸ್ ಮತ್ತು ಬಿಜೆಪಿ ಮೈತ್ರಿ ಮಾಡಿಕೊಂಡಿತ್ತು, ಈ ಒಂದು ಸಂದರ್ಭದಲ್ಲಿ ಸಾಕಷ್ಟು ಟೀಕೆ ಮತ್ತು ಟಿಪ್ಪಣಿಗಳು, ಜೊತೆಗೆ ಪಕ್ಷದಲ್ಲೇ ಸಾಕಷ್ಟು ವಿರೋಧಗಳು ಕೂಡ ಜೆ ಡಿ ಎಸ್ಗೆ ವ್ಯಕ್ತವಾಗಿತ್ತು. ಆದರೆ ದೂರದೃಷ್ಟಿಯನ್ನು ಇಟ್ಕೊಂಡಂಥ ದಳಪತಿಗಳು ಲೆಕ್ಕಾಚಾರ ಹಾಕ್ಕೊಂಡ ಒಂದಷ್ಟು ಸೀಟುಗಳನ್ನು ಪಡೆಯುವಂಥ ಲೆಕ್ಕ ಒಂದು ತೀರ್ಮಾನಕ್ಕೆ ಬಂದಿದ್ದರು. ಅದರಲ್ಲೂ ಕೂಡ ತಾವು ಗೆಲ್ಲುವಂಥ ಕ್ಷೇತ್ರಗಳಲ್ಲಿ 100% ರಿಸಲ್ಟನ್ನು ಪಡ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಮೂರು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡೋಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿದ್ರು. ಆ ಒಂದು ಲೆಕ್ಕಾಚಾರದ ಹಿನ್ನೆಲೆಯಲ್ಲಿ ಹಾಸನ, ಮಂಡ್ಯ ಮತ್ತು ಕೋಲಾರದಲ್ಲಿ ತಮಗೆ ಗೆಲ್ಲುವಂಥ ವಾತಾವರಣ ಇರುವಂಥ ಮೂರು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿ ಗೆಲ್ಲುವ ಎಲ್ಲ ಲಕ್ಷಣಗಳು ಈಗ ಬಂದಿರುವಂಥದ್ದು. ಯಾಕಂದರೆ ಎಕ್ಸಿಟ್ ಪೋಲ್ನಲ್ಲಿ ಜೆ ಡಿ ಎಸ್ ತನ್ನ ಮೂರು ಕ್ಷೇತ್ರಗಳಲ್ಲಿ ಗೆಲ್ಲುವಂಥ ಒಂದು ನಿರೀಕ್ಷೆ, ಜೊತೆಗೆ ಒಂದು ಎಕ್ಸಿಟ್ ಪೋಲ್ನಲ್ಲಿ ಈ ಒಂದು ವರದಿ ಬಂದಿರುವ ಹಿನ್ನೆಲೆಯಲ್ಲಿ ಜೆ ಡಿ ಎಸ್ ಒಂದು ನಾಯಕರಿಗೆ, ದಳಪತಿಗಳಿಗೆ ಒಂದು ಸಂತಸ ತಂದಿದೆ. ಯಾಕಂದರೆ ತಾವು 2019ರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡಿಕೊಂಡ ಸಂದರ್ಭದಲ್ಲಿ ಒಂದು ಸ್ಥಾನವನ್ನು ಮಾತ್ರ ಗೆದ್ದಿದ್ರು. ಆದರೆ ಈ ಬಾರಿ ಮೂರು ಕ್ಷೇತ್ರಗಳನ್ನು ಗೆಲ್ತಾ ಇದ್ದಾವೆ. ಜೊತೆಗೆ ಕೇಂದ್ರದಲ್ಲಿ ಕೂಡ NDA ಅಧಿಕಾರಕ್ಕೆ ಬಂದರೆ ತಮಗೆ ಒಂದು ಕೇಂದ್ರ ಸಚಿವ ಸ್ಥಾನ ಕೂಡ ಸಿಗುತ್ತೆ ಅನ್ನೋ ಒಂದು ಲೆಕ್ಕಾಚಾರದಲ್ಲಿದೆ. ಅದರಲ್ಲೂ ಕೂಡ ಕುಮಾರಸ್ವಾಮಿ ಅವರು ಕೇಂದ್ರದಲ್ಲಿ ಗೃಹ ಅಥವಾ ಅಂದರೆ ಕೃಷಿ ಅಥವಾ ಜಲಶಕ್ತಿ ಒಂದು ಖಾತೆಯನ್ನು ನಿರೀಕ್ಷೆಯಲ್ಲಿ ಇಟ್ಕೊಂಡಿದ್ದಾರೆ. ಹೀಗಾಗಿ ಕಾರ್ಯಕರ್ತರು, ಮುಖಂಡರು ಕೂಡ ಸಾಕಷ್ಟು ಹುಮ್ಮಸ್ಸಿನಲ್ಲಿರುವಂಥದ್ದು. ಜೆ ಡಿ ಎಸ್ಗೆ ಕೇಂದ್ರದಲ್ಲಿ ಒಂದು ಸಚಿವ ಸ್ಥಾನ ಸಿಕ್ಕರೆ ಪಕ್ಷವನ್ನು ಕೂಡ ಮತ್ತೆ ಒಂದು ಹಳೆ ಮೈಸೂರು ಭಾಗದಲ್ಲಿ ಮರು ಸಂಘಟನೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಇರುವಂಥದ್ದು. ಸಭಾ ರೈಟ್ ಮಂಜುನಾಥ್, ಧನ್ಯವಾದ ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.